ಸ್ನೇಹಿತರೆ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಮೊದಲನೇ ಚಾಪ್ಟರ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಗ್ಗೆ ಇಂಟ್ರೊಡಕ್ಷನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಡೆಫಿನಿಷನ್ ಡೆಫಿನಿಷನ್ ಈ ರೀತಿ ಇದೆ ಎನ್ ಅರ್ಥಮೆಟಿಕ್ ಪ್ರೋಗ್ರೇಷನ್ ಇಸ್ ಎ ಲಿಸ್ಟ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್ ಟರ್ಮ್ ಈಸ್ ಅಪ್ಟೈನ್ಡ್ ಬೈ ಆಡಿಂಗ್ ಎ ಫಿಕ್ಸ್ಡ್ ನಂಬರ್ ಟು ದ ಪ್ರಿಸೀಡಿಂಗ್ ಟರ್ಮ್ ಎಕ್ಸೆಪ್ಟ್ ದ ಫಸ್ಟ್ ಟರ್ಮ್ ಈ ಡೆಫಿನಿಷನ್ ನಾವು ಎಕ್ಸಾಂಪಲ್ಸ್ ಮುಖಾಂತರ ಅರ್ಥ ಮಾಡ್ಕೊಳ್ತಾ ಹೋಗೋಣ ಇಲ್ಲಿ ಎರಡು ಎಕ್ಸಾಂಪಲ್ಸ್ನ ತಗೊಂಡಿದ್ದೇವೆ ನಾವು ಎಕ್ಸಾಂಪಲ್ಸ್ ಒನ್ ಮತ್ತು ಎಕ್ಸಾಂಪಲ್ ಟು ಇದನ್ನು ನಾವು ಏನಂತ ಹೇಳ್ಬೋದು ಅಂತಂದರೆ ಸೀರೀಸ್ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಈ ಸೀರೀಸಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ನಂಬರ್ಸ್ಗೆ ಏನಂತ ಕರಿತಾ ಹೋಗ್ತೀವಿ ಅಂತ ಹೇಳಿದ್ರೆ ಟರ್ಮ್ಸ್ ಅಂತ ಕರಿತಾ ಹೋಗ್ತೀವಿ ಈ ಫಸ್ಟ್ ಎಕ್ಸಾಂಪಲಲ್ಲಿ ಸಿಕ್ಸ್ ಆಗಿರ್ಬೋದು ಟೆನ್ ಆಗಿರ್ಬೋದು ಫೋರ್ಟೀನ್ ಆಗಿರ್ಬೋದು ಇವನ್ನೆಲ್ಲ ನಾವು ಟರ್ಮ್ಸ್ ಅಂತ ಕರಿತಾ ಹೋಗ್ತೀವಿ ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲಲ್ಲೂ ಕೂಡ ಟೆನ್ನು ಮತ್ತು ಫೈವ್ ಮತ್ತು ಝೀರೋ ಆ್ಯಂಡ್ ಎಕ್ಸೆಟ್ರಾ ಇವನ್ನೆಲ್ಲ ನಾವು ಟರ್ಮ್ಸ್ ಅಂತ ಕರಿತಾ ಹೋಗ್ತೀವಿ ಮೊದಲನೇ ಎಕ್ಸಾಂಪಲಲ್ಲಿ ಫಸ್ಟ್ ಟರ್ಮು ಸಿಕ್ಸ್ ಆಗಿದೆ ಹಾಗೆ ಎರಡನೇ ಎಕ್ಸಾಂಪಲಲ್ಲಿ ಮೊದಲನೇ ಟರ್ಮು ಟೆನ್ ಆಗಿದೆ ನಾವು ಡೆಫಿನಿಷನ್ನ ಸರಿ ನೋಡೋದೇ ಆದರೆ ಎಕ್ಸೆಪ್ಟ್ ದ ಫಸ್ಟ್ ಟರ್ಮ್ ಅಂತ ಹೇಳಿದೆ ಟರ್ಮು ಏನು ಬೇಕಾದರೂ ಆಗಿರ್ಬೋದು ಅದಕ್ಕೆ ಮೊದಲನೇ ಎಕ್ಸಾಂಪಲಲ್ಲಿ ಫಸ್ಟ್ ಟರ್ಮ್ನ ಸಿಕ್ಸ್ ತಗೊಂಡಿದ್ದೀವಿ ಎರಡನೇ ಎಕ್ಸಾಂಪಲಲ್ಲಿ ಫಸ್ಟ್ ಟರ್ಮ್ನ ಟೆನ್ ತೊಗೊಂಡಿದ್ದೀವಿ ಮೊದಲನೇ ಎಕ್ಸಾಂಪಲಲ್ಲಿ ಸೆಕೆಂಡ್ ಟರ್ಮ್ ಯಾವ ರೀತಿ ಬಂದಿದೆ ಅಂತ ಹೇಳಿದ್ರೆ ಈ ಫಸ್ಟ್ ಟರ್ಮ್ ಇದೆಯಲ್ಲ ಸಿಕ್ಸು ಸಿಕ್ಸ್ಗೆ ಫೋರ್ನ ಆ್ಯಡ್ ಮಾಡೋದ್ರ ಮುಖಾಂತರ ನಮಗೆ ಟೆನ್ ಬಂದಿದೆ ಅದೇ ಥರನೇ ಆ ಟೆನ್ಗೆ ಮತ್ತೆ ಫೋರ್ನ ಆ್ಯಡ್ ಮಾಡೋದ್ರ ಮುಖಾಂತರ ಫೋರ್ಟೀನ್ ಬಂದಿದೆ ಹಾಗಾದರೆ ಥರ್ಡ್ ಟರ್ಮ್ ಆಗಿದೆ ಇದು ಫೋರ್ಟೀನ್ ಈ ಥರ್ಡ್ ಟರ್ಮ್ಗೆ ಫೋರ್ನ ಆ್ಯಡ್ ಮಾಡೋದ್ರ ಮುಖಾಂತರ ನಮಗೆ ಫೋರ್ತ್ ಟರ್ಮ್ ಬಂದಿದೆ ಅದು ಏಯ್ಟೀನ್ ಆಗಿದೆ ಹಾಗೆ ಏಯ್ಟೀನ್ಗೆ ಫೋರ್ನ ಆ್ಯಡ್ ಮಾಡೋದ್ರ ಮುಖಾಂತರ ಟ್ವೆಂಟಿ ಟು ಬಂದಿದೆ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಹೊಸ ಟರ್ಮ್ ಬೇಕಾದಾಗ ಹಿಂದಿನ ಟರ್ಮ್ಗೆ ಫೋರ್ನ ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಪ್ರತಿ ಸಾರಿನೂ ಕೂಡ ಫೋರ್ ಫೋರ್ ಫೋರ್ನೇ ಆ್ಯಡ್ ಮಾಡಿದ್ದೀವಿ ಅದನ್ನು ನಾವು ಕಾಮನ್ ಡಿಫ್ರೆನ್ಸ್ ಅಂತ ಕರಿತಾ ಹೋಗ್ತೀವಿ ಆ ಕಾಮನ್ ಡಿಫ್ರೆನ್ಸು ಸೇಮ್ ಇರೋದ್ರಿಂದ ಈ ಸೀರೀಸ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರೀಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಎರಡನೇ ಎಕ್ಸಾಂಪಲ್ ನೋಡ್ತಾ ಹೋಗೋಣ ಫಸ್ಟ್ ಟರ್ಮಿಂದ ಫೈನ ಸಪ್ರಾಕ್ಟ್ ಮಾಡಲಾಗಿ ನಮಗೆ ಫೈವ್ ಬಂದಿದೆ ಥರನೇ ಸೆಕೆಂಡ್ ಟರ್ಮಿಂದ ಫೈನ ಸಪ್ರಾಕ್ಟ್ ಮಾಡಲಾಗಿ ಥರ್ಡ್ ಟರ್ಮ್ ಬಂದಿದೆ ಥರ್ಡ್ ಟರ್ಮು ಝೀರೋ ಆಗಿದೆ ಥರ್ಡ್ ಟರ್ಮಿಂದ ಫೈನ ಸಪ್ರಾಕ್ಟ್ ಮಾಡಲಾಗಿ ಮೈನಸ್ ಫೈವ್ ಬಂದಿದೆ ಮೈನಸ್ ಫೈ ಅಲ್ಲಿ ಫೈವ್ನ ಸಪ್ರಾಕ್ಟ್ ಮಾಡಲಾಗಿ ನಮಗೆ ಮೈನಸ್ ಟೆನ್ ಬಂದಿದೆ ಕಾಮನ್ ಆಗಿ ಹೇಳೋದಾದರೆ ಎರಡು ಟರ್ಮ್ಗಳ ಡಿಫ್ರೆನ್ಸು ಮೈನಸ್ ಫೈವ್ ಮೈನಸ್ ಫೈ ಮೈನಸ್ ಫೈವ್ ಆಗಿದೆ ಅಂದರೆ ಸೇಮ್ ಇದೆ ಹಾಗಾದ್ರೆ ಕಾಮನ್ ಡಿಫರೆನ್ಸ್ ಸೇಮ್ ಇರೋದ್ರಿಂದ ಈ ಸೀರೀಸನ್ನು ಕೂಡ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರೀಲಿಕ್ಕೆ ಸಾಧ್ಯ ಆಗುತ್ತೆ ಕನ್ನಡದಲ್ಲಿ ನೋಡೋದಾದ್ರೆ ಇದನ್ನ ನಾವು ಸಮಾನಾಂತರ ಶ್ರೇಣಿಗಳು ಅಂತ ಕರಿತಾ ಹೋಗ್ತೀವಿ ಸಮಾನಾಂತರ ಶ್ರೇಣಿಗಳು ಅಂತ ಅಂತ ಹೇಳಿದ್ರೆ ಈ ಸೀರೀಸ್ ನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಟರ್ಮು ಕೂಡ ಸಮಾನ ಅಂತರವನ್ನು ಹೊಂದಿದ್ದಾವೆ ಅದಕ್ಕೋಸ್ಕರ ಇದಕ್ಕೆ ಕನ್ನಡದಲ್ಲಿ ಸಮಾನಾಂತರ ಶ್ರೇಣಿಗಳು ಅಂತ ಕರಿತಾ ಹೋಗ್ತೀವಿ ಈ ಕಾಮನ್ ಡಿಫರೆನ್ಸ್ ಇದೆಯಲ್ಲ ದಟ್ ಈಸ್ ನತಿಂಗ್ ಬಟ್ ಎ ಫಿಕ್ಸ್ಡ್ ನಂಬರ್ ದಿಸ್ ಫಿಕ್ಸ್ಡ್ ನಂಬರ್ ಈಸ್ ಕಾಲ್ ದ ಕಾಮನ್ ಡಿಫರೆನ್ಸ್ ಇಟ್ ಕೆನ್ ಬಿ ಪಾಸಿಟಿವ್ ಇಟ್ ಕೆನ್ ಬಿ ನೆಗೆಟಿವ್ ಇಟ್ ಕ್ಯಾನ್ ಬಿ ಝೀರೋ ಅಂದರೆ ಇದರ ಅರ್ಥ ಇಷ್ಟೇ ಅರ್ಥಮೆಟಿಕ್ ಪ್ರೋಗ್ರೆಷನ್ಸಲ್ಲಿ ಕಾಮನ್ ಡಿಫ್ರೆನ್ಸು ಪಾಸಿಟಿವ್ ಆದರೂ ಆಗಿರ್ಬೋದು ಮೊದಲನೇ ಎಕ್ಸಾಂಪಲಲ್ಲಿ ಪಾಸಿಟಿವ್ ಫೋರ್ ಆಗಿದೆ ಎರಡನೇ ಎಕ್ಸಾಂಪಲಲ್ಲಿ ಕಾಮನ್ ಡಿಫ್ರೆನ್ಸು ನೆಗೆಟಿವ್ ಆಗಿದೆ ಮುಂದುವರೆದಂತೆ ಆ ಕಾಮನ್ ಡಿಫ್ರೆನ್ಸು ಝೀರೋನು ಕೂಡ ಆಗಲಿಕ್ಕೆ ಸಾಧ್ಯ ಇದೆ ಅದನ್ನು ನಾವು ಮುಂದಿನ ಎಕ್ಸಾಂಪಲಲ್ಲಿ ನೋಡೋಣ ಈ ಮೂರನೇ ಎಕ್ಸಾಂಪಲಲ್ಲಿ ಸೀರೀಸ್ ಯಾವ ಥರ ಆಗಿದೆ ಅಂತಂದರೆ ಸಿಕ್ಸ್ 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 ಅಂಡ್ ಎಕ್ಸೆಟ್ರಾ ಹಾಗಾದರೆ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಝೀರೋ ಆಗಿದೆ ಅರ್ಥಮೆಟಿಕ್ ಪ್ರೋಗ್ರೇಷನ್ಸಲ್ಲಿ ಕಾಮನ್ ಡಿಫ್ರೆನ್ಸು ಸೇಮ್ ಇರಬೇಕು ಅದು ಪಾಸಿಟಿವ್ ಆದರೂ ಆಗಿರ್ಬೋದು ಅಥವಾ ನೆಗೆಟಿವ್ ಆದರೂ ಆಗಿರ್ಬೋದು ಅಥವಾ ಝೀರೋ ಆಗಿದ್ದರೂ ಕೂಡ ಆಗುತ್ತೆ ನಾಲ್ಕನೇ ಎಕ್ಸಾಂಪಲ್ ನೋಡೋದೇ ಆದರೆ ಇಲ್ಲಿ ಇ ಒನ್ ನಂಬರ್ಸ್ ತೊಗೊಂಡಿದ್ದೀವಿ ಟೂ ಫೋರ್ ಸಿಕ್ಸ್ ಏಯ್ಟ್ ಅಂಡ್ ಎಕ್ಸೆಟ್ರಾ ಇಲ್ಲಿ ಕಾಮನ್ ಡಿಫ್ರೆನ್ಸು ಟೂ 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 ಇದೆ ಹಾಗಾದ್ರೆ ಡಿಫ್ರೆನ್ಸು ಸೇಮ್ ಇದೆ ಇದು ಕೂಡ ಅರ್ಥಮೆಟಿಕ್ ಪ್ರೋಗ್ರೇಷನ್ ಆಗುತ್ತೆ ಐದನೈದು ಎಕ್ಸಾಂಪಲ್ ತಗೊಳ್ಳೋದಾದರೆ ಇಲ್ಲಿ ಆರ್ಡ್ ನಂಬರ್ಸ್ ತೊಗೊಂಡಿದ್ದೀವಿ ಕಾಮನ್ ಡಿಫ್ರೆನ್ಸು ಟೂ 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 ಇದೆ ಅಂತ ಹೇಳಿದ್ರೆ ಸೇಮ್ ಇದೆ ಅದಕ್ಕೋಸ್ಕರ ಇದು ಕೂಡ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗುತ್ತೆ ಮತ್ತೊಂದು ಎಕ್ಸಾಂಪಲ್ ತಗೊಳ್ಳೋಣ ಫೋರ್ ಫೈ ಟೆನ್ ಅಂಡ್ ಎಕ್ಸೆಟ್ರಾ ಇಲ್ಲಿ ಫಸ್ಟ್ ಟರ್ಮು ಫೋರ್ ಇದೆ ಫೋರ್ಗೆ ಒನ್ನೇ ಆ್ಯಡ್ ಮಾಡಲಾಗಿ ಸೆಕೆಂಡ್ ಟರ್ಮ್ ಬಂದಿದೆ ಹಾಗೆ ಫೈಗೆ ಫೈನ ಆ್ಯಡ್ ಮಾಡಲಾಗಿ ಟೆನ್ ಬಂದಿದೆ ಟೆನ್ಗೆ ಏಯ್ಟನ್ನ ಆ್ಯಡ್ ಮಾಡಲಾಗಿ ಏಯ್ಟೀನ್ ಬಂದಿದೆ ಏಯ್ಟೀನ್ಗೆ ಫೈನ ಆ್ಯಡ್ ಮಾಡಲಾಗಿ ಟ್ವೆಂಟಿ ತ್ರೀ ಬಂದಿದೆ ಇಲ್ಲಿ ಫಸ್ಟು ಟೂ ಟರ್ಮ್ಸು ಡಿಫ್ರೆನ್ಸು ಒನ್ ಬಂದಿದೆ ನೆಕ್ಸ್ಟ್ ಟೂ ಟರ್ಮ್ಸ್ ಡಿಫ್ರೆನ್ಸು ಫೈವ್ ಇದೆ ಹಾಗೆಯೇ ನೆಕ್ಸ್ಟ್ ಡಿಫ್ರೆನ್ಸು ಏಯ್ಟ್ ಆಗಿದೆ ನೆಕ್ಸ್ಟ್ ಡಿಫ್ರೆನ್ಸು ಫೈವ್ ಆಗಿದೆ ಇಲ್ಲಿ ಡಿಫ್ರೆನ್ಸು ಈಕ್ವಲ್ ಆಗಿ ಬಂದಿಲ್ಲ ಅಂದರೆ ಅದನ್ನು ನಾವು ಕಾಮನ್ ಡಿಫ್ರೆನ್ಸ್ ಅಂತಲೇ ಕರೆಯೋದಾದರೆ ಆ ಕಾಮನ್ ಡಿಫ್ರೆನ್ಸ್ ಏನಾಗಿದೆ ಅಂತಂದರೆ ಬೇರೆ ಬೇರೆ ಆಗಿದೆ ಅಂದರೆ ಈಕ್ವಲ್ ಆಗಿಲ್ಲ ಹಾಗಾದರೆ ಇದನ್ನು ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರೀಲಿಕ್ಕೆ ಸಾಧ್ಯ ಆಗಲ್ಲ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ಬೇಕಂತ ಹೇಳಿದ್ರೆ ಆ ಕಾಮನ್ ಡಿಫ್ರೆನ್ಸು ಸೇಮ್ ಆಗಿರಬೇಕಾಗತ್ತೆ ನೆಕ್ಸ್ಟ್ ಥಿಂಗ್ ಈಸ್ ಜನರಲ್ ಫಾರ್ಮ್ ಆಫ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೇಷನ್ ನೋಡೋಣ ಫಸ್ಟ್ ಆಫ್ ಆಲ್ ಇದನ್ನು ಚೆಕ್ ಮಾಡ್ಬೋಡೋಣ ನಾವು ಇಲ್ಲೊಂದು ಸೀರೀಸ್ ಏನು ತೊಗೊಂಡಿದ್ದೀವಲ್ಲ ಇದು ಅರ್ಥಮೆಟಿಕ್ ಪ್ರೋಗ್ರೇಷನ್ ಅಲ್ಲ ಅಂತ ನೋಡೋದಾದರೆ ಫಸ್ಟ್ ಟರ್ಮು ಸಿಕ್ಸ್ ಇದೆ ಸಿಕ್ಸ್ಗೆ ಫೋರ್ನ ಆ್ಯಡ್ ಮಾಡಲಾಗಿ ಟೆನ್ ಬಂದಿದೆ ಟೆನ್ಗೆ ಫೋರ್ನ ಆ್ಯಡ್ ಮಾಡಲಾಗಿ ಫೋರ್ಟೀನ್ ಬಂದಿದೆ ಫೋರ್ಟೀನ್ಗೆ ಫೋರ್ನ ಆ್ಯಡ್ ಮಾಡಲಾಗಿ ಏಯ್ಟೀನ್ ಬಂದಿದೆ ಅದೇ ಥರನೇ ಏಯ್ಟೀನ್ಗೆ ಫೋರ್ನ ಆ್ಯಡ್ ಮಾಡಲಾಗಿ ಟ್ವೆಂಟಿ ಟೂ ಬಂದಿದೆ ಎರಡು ಟರ್ಮ್ ನಡುವಿನ ಡಿಫ್ರೆನ್ಸು ಫೋರ್ 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 ಇದೆ ಅಂದರೆ ಸೇಮ್ ಇದೆ ಈ ಸೀರೀಸ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರೀಲಿಕ್ಕೆ ಸಾಧ್ಯ ಆಗುತ್ತೆ ಈ ಸೀರೀಸಲ್ಲಿ ಇರ್ತಕ್ಕಂತಹ ಈ ಟರ್ಮ್ಸ್ ಇದೆಯಲ್ಲ ಅದರಲ್ಲಿ ಫಸ್ಟ್ ಟರ್ಮ್ನ ಎ ಒನ್ ಅಂತ ಕರೆಯೋಣ ಅದೇ ಥರನೇ ಸೆಕೆಂಡ್ ಟರ್ಮ್ನ ಎ ಟು ಅಂತ ಕರೆಯೋಣ ಅದೇ ಥರನೇ ತರ್ಡ್ ಟರ್ಮ್ನ ಎ ತ್ರೀ ಆ್ಯಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ ಇಲ್ಲಿ ಐದು ಟರ್ಮ್ ಇರೋದರಿಂದ ಲಾಸ್ಟ್ ಟರ್ಮ್ನ ಎ ಫೈವ್ ಅಂತ ಕರೆದಿದ್ದೇವೆ ಫಸ್ಟ್ ಟರ್ಮ್ನ ಎ ಒನ್ನ ಎ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಹಾಗೆಯೇ ಸೆಕೆಂಡ್ ಟರ್ಮು ನಮಗೆ ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಹೋಗೋದೇ ಆದರೆ ಕಾಮನ್ ಡಿಫ್ರೆನ್ಸ್ನ ಡಿ ಅಂತ ಕರೆದಿರೋದ್ರಿಂದ ಫಸ್ಟ್ ಟರ್ಮು ಎಗೆ ಕಾಮನ್ ಡಿಫ್ರೆನ್ಸು ಡಿನ ಒಂದು ಸರಿ ಆ್ಯಡ್ ಮಾಡಿದ್ದರಿಂದ ನಮಗೆ ಸೆಕೆಂಡ್ ಟರ್ಮ್ ಬಂದಿದೆ ಥರ್ಡ್ ಟರ್ಮು ಯಾವ ರೀತಿ ಬಂದಿದೆ ಅಂತ ಹೇಳಿದ್ರೆ ಫಸ್ಟ್ ಟರ್ಮ್ ಎಗೆ ಕಾಮನ್ ಡಿಫ್ರೆನ್ಸು ಡಿನ ಎರಡು ಸರಿ ಆ್ಯಡ್ ಮಾಡಿದ್ರಿಂದ ಥರ್ಡ್ ಟರ್ಮ್ ಬಂದಿದೆ ಫೋರ್ತ್ ಟರ್ಮ್ ಯಾವ ರೀತಿ ಬಂದಿದೆ ಅಂತ ಹೇಳಿದ್ರೆ ಫಸ್ಟ್ ಟರ್ಮ್ಗೆ ಕಾಮನ್ ಡಿಫ್ರೆನ್ಸ್ನ ತ್ರೀ ಟೈಮ್ಸು ಆ್ಯಡ್ ಮಾಡಿದ್ದರಿಂದ ನಮಗೆ ಫೋರ್ತ್ ಟರ್ಮ್ ಬಂದಿದೆ ಈ ಸೀರೀಸಲ್ಲಿ ಫೈವ್ ಟರ್ಮ್ಸು ಮಾತ್ರ ಇರೋದರಿಂದ ಲಾಸ್ಟ್ ಟರ್ಮ್ನ ಎಲ್ ಅಂತ ಕರೆಯೋಣ ಫೈನಲ್ ಆಗಿ ಜನರಲ್ ಫಾರ್ಮ್ ಆಫ್ ಆ್ಯಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಲೈಕ್ ದಿಸ್ ಫಸ್ಟ್ ಟರ್ಮ್ ಈಸ್ ಎ ನೆಕ್ಸ್ಟ್ ಟರ್ಮ್ ಈಸ್ ಎ ಪ್ಲಸ್ ಡಿ ನೆಕ್ಸ್ಟ್ ಟರ್ಮ್ ಈಸ್ ಎ ಪ್ಲಸ್ ಟು ಡಿ ಯಾಕೆಂದರೆ ತರ್ಡ್ ಟರ್ಮ್ಗೆ ನಾವು ಡಿನ ಎರಡು ಸರಿ ಆ್ಯಡ್ ಮಾಡಿದ್ದೀವಿ ಅದೇ ರೀತಿ ಫೋರ್ತ್ ಟರ್ಮ್ ಈಸ್ ಲೈಕ್ ದಿಸ್ ಎ ಪ್ಲಸ್ ತ್ರೀ ಡಿ ನೆಕ್ಸ್ಟ್ ಫಿಫ್ತ್ ಟರ್ಮ್ ಈಸ್ ಎ ಪ್ಲಸ್ ಫೋರ್ ಡಿ ಆ್ಯಂಡ್ ಎಕ್ಸೆಟ್ರಾ ಲಾಸ್ಟ್ ಒನ್ ಈಸ್ ನಥಿಂಗ್ ಬಟ್ ಎಲ್ ಲಾಸ್ಟ್ ಟರ್ಮ್ನ ಎಲ್ ಅಂತ ಕರಿತೇವೆ ಇನ್ನೊಂದು ಸರಿ ನೋಡೋದಾದರೆ ಎ ಕಮ ಎ ಪ್ಲಸ್ ಡಿ ಕಮ ಎ ಪ್ಲಸ್ ಟು ಡಿ ಕಮ ಎ ಪ್ಲಸ್ ತ್ರೀ ಡಿ ಅಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ ಲಾಸ್ಟ್ ಟರ್ಮ್ ಈಸ್ ಎಲ್ ದಿಸ್ ಈಸ್ ಜನರಲ್ ಫಾರ್ಮ್ ಆಫ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ನೆಕ್ಸ್ಟ್ ಥಿಂಗ್ ಇಸ್ ಹೌ ಟು ಫೈಂಡ್ ದ ಎಂತ್ ಟರ್ಮ್ ಆಫ್ ಆನ್ ಎ ಪಿ ಆಲ್ರೆಡಿ ನಮ್ಮ ಕೈಯಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ ಇದರಲ್ಲಿ ಎಂಥ್ ಟರ್ಮ್ನ ಯಾವ ಥರ ಐಡೆಂಟಿಫೈ ಮಾಡೋದು ಅಂತ ಅದಕ್ಕೊಂದು ಫಾರ್ಮುಲಾನ ಜನರೇಟ್ ಮಾಡೋ ಪ್ರಯತ್ನ ಮಾಡ ಈ ಸೀರೀಸಲ್ಲಿ ಕಾಮನ್ ಡಿಫ್ರೆನ್ಸು ಫೋರ್ ಇದೆ ಆ ಕಾಮನ್ ಡಿಫ್ರೆನ್ಸ್ನ ಡಿ ಅಂತ ಕರೆಯೋದ್ರಿಂದ ಫೋರ್ನ ಇಂದನೇ ರಿಪ್ಲೇಸ್ ಮಾಡೋಣ ಹಾಗೆ ಫಸ್ಟ್ ಟರ್ಮು ಎವನ್ನು ಅದನ್ನು ಎಂತ ಕರೀತೇವೆ ಹಾಗೆ ಸೆಕೆಂಡ್ ಟರ್ಮು ಯಾವ ರೀತಿ ಬಂದಿದೆ ಅಂತ ನೋಡೋದಾದರೆ ಫಸ್ಟ್ ಟರ್ಮ್ಗೆ ಡಿನ ಆ್ಯಡ್ ಮಾಡಲಾಗಿ ಸೆಕೆಂಡ್ ಟರ್ಮ್ ಬಂದಿದೆ ಹಾಗಾದರೆ ಎ ಟು ಈಸ್ ಈಕ್ವಲ್ ಟು ಎ ಪ್ಲಸ್ ಡಿ ತರ್ಡ್ ಟರ್ಮು ನಮಗೆ ಯಾವ ರೀತಿ ಬಂದಿದೆ ಅಂತ ನೋಡೋದೇ ಆದರೆ ಫಸ್ಟ್ ಟರ್ಮ್ಗೆ ಡಿನ ಎರಡು ಸರಿ ಆ್ಯಡ್ ಮಾಡೋದ್ರ ಮುಖಾಂತರ ತರ್ಡ್ ಟರ್ಮ್ನ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದರೆ ಎ ತ್ರೀ ಈಸ್ ಈಕ್ವಲ್ ಟು ಎ ಪ್ಲಸ್ ಟು ಡಿ ಅಂದರೆ ಫಸ್ಟ್ ಟರ್ಮು ಪ್ಲಸ್ ಟು ಡಿ ಫೋರ್ತ್ ಟರ್ಮ್ ಯಾವ ರೀತಿ ಬಂದಿದೆ ಅಂತ ನೋಡೋದೇ ಆದರೆ ಫಸ್ಟ್ ಟರ್ಮ್ಗೆ ಡಿನ ಮೂರು ಸರಿ ಆ್ಯಡ್ ಮಾಡಿದ್ರಿಂದ ನಮಗೆ ಫೋರ್ತ್ ಟರ್ಮ್ ಬಂದಿದೆ ನಮ್ಮ ಹತ್ರ ಇರ್ತಕ್ಕಂತಹ ಟರ್ಮ್ಸ್ನ ಮತ್ತೆ ಇನ್ನೊಂದು ಸರಿ ವೆರಿಫೈ ಮಾಡೋದೇ ಆದರೆ ಎ ಫೋರ್ ಈಸ್ ಈಕ್ವಲ್ ಟು ಎ ಪ್ಲಸ್ ತ್ರೀ ಡಿ ಆಗಿದೆ ಆದರೆ ಸಬ್ಸ್ಕ್ರಿಪ್ಟು ಫೋರ್ ಇದ್ದಾಗ ಡಿ ತ್ರೀಯಿಂದ ಮಲ್ಟಿಪ್ಲೈ ಆಗಿದೆ ಹಾಗೆ ಹಿಂದೆ ಹೋಗಿ ನೋಡೋದಾದರೆ ಸಬ್ಸ್ಕ್ರಿಪ್ಟು ತ್ರೀ ಇದ್ದಾಗ ಡಿ ಟೂ ಇಂದ ಮಲ್ಟಿಪ್ಲೈ ಆಗಿದೆ ಸಬ್ಸ್ಕ್ರಿಪ್ಟು ಟೂ ಇದ್ದಾಗ ಡಿ ಒನ್ನಿಂದ ಮಲ್ಟಿಪ್ಲೈ ಆಗಿದೆ ಇಲ್ಲಿ ಏನಿರಲಿಲ್ಲ ಅಂತಂದರೆ ಒನ್ನಿಂದ ಮಲ್ಟಿಪ್ಲೈ ಆಗಿದೆ ಅಂತ ಅರ್ಥ ಕಾಮನ್ ಆಗಿ ಹೇಳೋದಾದ್ರೆ ಸಬ್ಸ್ಕ್ರಿಪ್ಟು ಏನಿರುತ್ತೋ ಅದಕ್ಕಿಂತ ಒಂದು ಕಡಿಮೆ ವ್ಯಾಲ್ಯೂಯಿಂದ ಡಿನ ಮಲ್ಟಿಪ್ ಮಾಡಿದ್ದೇವೆ ಈಗ ಫಾರ್ಮುಲಾಗ ಹೋಗೋಣ ಎ ಎನ್ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಮೈನಸ್ ಒನ್ ಡಿ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಫೋರ್ ಇದ್ದಾಗ ಇಲ್ಲಿ ತ್ರೀ ಆಗಿತ್ತು ಇಲ್ಲಿ ತ್ರೀ ಇದ್ದಾಗ ಟೂ ಆಗಿತ್ತು ಅಂತ ಹೇಳಿದ್ರೆ ಒಂದು ಕಡಿಮೆ ಆಗ್ತಾ ಇತ್ತು ಹಾಗಾದರೆ ಈ ಜಾಗದಲ್ಲಿ ಎನ್ ಬಂದಿರೋದ್ರಿಂದ ಎನ್ ಮೈನಸ್ ಒನ್ ಬಂದಿದೆ ದಿಸ್ ಈಸ್ ದ ಎಂಥ್ ಟರ್ಮ್ ಫಾರ್ಮುಲಾ ಆಫ್ ಎನ್ ಎ ಪಿ ಅದನ್ನು ಇನ್ನೊಂದು ಸರಿ ತೊಗೊಳೋದಾದರೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ನೆಕ್ಸ್ಟ್ ಥಿಂಗ್ ಇಸ್ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಆಫ್ ಎನ್ ಎ ಪಿ ದಿಸ್ ಈಸ್ ದ ಫಸ್ಟ್ ಮೆಥಡ್ ಈಗ ಒಂದು ಸೀರೀಸ್ನ ಕನ್ಸಿಡರ್ ಮಾಡಿದ್ದೇವೆ ತ್ರೀ ಫೈ ಸೆವೆನ್ ನೈನ್ ಅಂಡ್ರೆ ಎಕ್ಸೆಟ್ರಾ ದಿಸ್ ಈಸ್ ನಥಿ ಬಟ್ ಅಥಮೆಟಿಕ್ ಪ್ರೋಗ್ರೇಷನ್ ಈ ಅರ್ಥಮೆಟಿಕ್ ಪ್ರೋಗ್ರೆಸ್ ಸಮ್ ಎಷ್ಟು ಬರುತ್ತೆ ನೋಡೋದಾದರೆ ತ್ರೀ ಪ್ಲಸ್ ಫೈವ್ ಪ್ಲಸ್ ಸೆವೆನ್ ಪ್ಲಸ್ ನೈನ್ ಪ್ಲಸ್ ಇಲೆವೆನ್ ಈಸ್ ಈಕ್ವಲ್ ಟು ತರ್ಟಿ ಫೈವ್ ಬಂದಿದೆ ಹಾಗಾದ್ರೆ ಸಮ್ ಅಲ್ಲಿ ತರ್ಟಿ ಫೈವ್ ಬರುತ್ತೆ ಇದೇ ಸಮ್ನ ನಾವು ಬೇರೆ ರೀತಿ ಫೈಂಡ್ ಮಾಡೋ ಪ್ರಯತ್ನ ಮಾಡೋಣ ಫಸ್ಟ್ ಟರ್ಮು ತ್ರೀ ಇದೆ ಲಾಸ್ಟ್ ಟರ್ಮು ಇಲೆವೆನ್ ಇದೆ ಫಸ್ಟ್ ಟರ್ಮು ಮತ್ತು ಲಾಸ್ಟ್ ಟರ್ಮ್ನ ಆ್ಯಡ್ ಮಾಡಿ ಟೂ ಇಂದ ಡಿವೈಡ್ ಮಾಡೋಣ ಅಂದರೆ ತ್ರೀ ಪ್ಲಸ್ ಇಲೆವೆನ್ ಡಿವೈಡ್ ಬೈ ಟು ಸೆವೆನ್ ಆಗಿದೆ ಈ ಸೆವೆನ್ನ ಈ ನಂಬರ್ ಆಫ್ ಟರ್ಮ್ಸ್ ಈ ಸೀರೀಸಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂತ ಕೌಂಟ್ ಮಾಡಿ ಆ ನಂಬರ್ ಆಫ್ ಟರ್ಮ್ಸಿಂದ ಮಲ್ಟಿಪ್ಲೈ ಮಾಡೋಣ ಈ ಅಲ್ಲಿ ಫೈವ್ ಟರ್ಮ್ಸ್ ಇದೆ ಹಾಗಾದರೆ ಇಲ್ಲಿ ಬಂದಂಥ ರಿಸಲ್ಟ್ ಸೆವೆನ್ ಇದೆಯಲ್ಲ ಅದನ್ನು ನಾವು ಫೈಯಿಂದ ಮಲ್ಟಿಪ್ಲೈ ಮಾಡೋಣ ಹಾಗಾದರೆ ಸೆವೆನ್ ಫೈ ತರ್ಟಿ ಫೈವ್ ಆಗುತ್ತೆ ಹಾಗಾದರೆ ಸಮ್ ಇಸ್ ಈಕ್ವಲ್ ಟು ತರ್ಟಿ ಫೈವ್ ಹಾಗಾದರೆ ಸೆವೆನ್ ಇಸ್ ಇಕ್ವಲ್ ಟು ತರ್ಟಿ ಫೈವ್ ಬಂದಿದೆ ನೋಡಿ ಹಾಗಾದರೆ ಈ ರೀತಿನೂ ಕೂಡ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ದು ಸಮನ್ನ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಜನ್ರಲೈಸ್ ಮಾಡೋದಾದರೆ ತ್ರೀ ಈಸ್ ನತಿಂಗ್ ಬಟ್ಟೆ ಫಸ್ಟ್ ಟರ್ಮ್ ಅದನ್ನು ನಾವು ಎ ಅಂತ ಕರಿತೀವಲ್ವಾ ಎ ಇಲೆವೆನ್ ಈಸ್ ನಟೆ ಲಾಸ್ಟ್ ಟರ್ಮ್ ಅದನ್ನು ನಾವು ಎಲ್ ಅಂತ ಕರಿತೇವೆ ಹಾಗಾದರೆ ಎ ಪ್ಲಸ್ ಎಲ್ ಡಿ ಬೈ ಟು ಆಗುತ್ತೆ ಇದನ್ನು ನೆಕ್ಸ್ಟ್ ಏನು ಮಾಡಬೇಕು ಎನ್ನಿಂದ ಮಲ್ಟಿಪ್ಲೈ ಮಾಡಬೇಕು ಎನ್ ಇಂಟು ಎ ಪ್ಲಸ್ ಎಲ್ ಡಿರ್ಡ್ ಬೈ ಟು ದಿಸ್ ಈಸ್ ನಥಿಂಗ್ ಬಟ್ಟೆ ಸಮ್ ಸಮ್ ಈಸ್ ಈಕ್ವಲ್ ಟು ಎನ್ ಇಂಟು ಎ ಪ್ಲಸ್ ಎಲ್ ಡಿ ಬೈ ಟು ದಿಸ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಸಮ್ ಆಫ್ ಫಸ್ಟ್ ಟರ್ಮ್ಸ್ ಆಫ್ ಅನ್ ಎ ಪಿ ನೆಕ್ಸ್ಟ್ ಲೆಟರ್ಸ್ ವಾ ಫರ್ ಸೆಕೆಂಡ್ ಮೆಥಡ್ ಮತ್ತು ನಾವಿಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ತೊಗೊಂಡಿದ್ದೀವಿ ತ್ರೀ ಫೈವ್ ಸೆವೆನ್ ಆ್ಯಂಡ್ ಎಕ್ಸೆಟ್ರಾ ಫಸ್ಟ್ ಟರ್ಮು ಎ ಲಾಸ್ಟ್ ಟರ್ಮು ಎಲ್ ಕಾಮನ್ ಡಿಫ್ರೆನ್ಸ್ನ ಡಿ ಅಂತ ಕನ್ಸಿಡರ್ ಮಾಡಿದ್ದೀವಿ ನಮಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಎಸ್ ಇಸ್ ಈಕ್ವಲ್ ಟು ಎನ್ ಬೈ ಟು ಆಫ್ ಎ ಪ್ಲಸ್ ಎಲ್ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆ ಲಾಸ್ಟ್ ಟರ್ಮ್ನ ನಾವು ಎಲ್ ಅಂತ ಕರೆಯೋದಾದರೆ ಎಲ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಎಲ್ ವೆಲಿನ ಈ ಫಾರ್ಮುಲಾಗೆ ಸಬ್ಸ್ಟೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ನಮಗೆ ಬರ್ತಕ್ಕಂಥ ಫಾರ್ಮುಲಾ ಈ ರೀತಿಯಾಗಿದೆ ಎಸ್ ಇಸ್ ಈಕ್ವಲ್ ಟು ಎನ್ ಬೈ ಟು ಆಫ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಗಿದೆ ದಿಸ್ ಇಸ್ ದ ಸೆಕೆಂಡ್ ಮೆಥಡ್ ಆಫ್ ಫೈಂಡಿಂಗ್ ದ ಸಮ್ ಆಫ್ ಫಸ್ಟ್ ಎಂಟಮ್ಸ್ ಆಫ್ ಆ್ಯಂಡ್ ಎ ಪಿ ಆದರೆ ಇವು ಎರಡು ಫಾರ್ಮುಲಾಸ್ನ ನಾವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದ್ರೆ ಗೊತ್ತಾಗ್ತಾ ಇದೆ ಎರಡು ಫಾರ್ಮುಲಾದಲ್ಲೂ ಕೂಡ ನಮಗೆ ಏನು ಬೇಕಾಗತ್ತೆ ಅಂತಂದರೆ ನಂಬರ್ ಆಫ್ ಟರ್ಮ್ಸ್ ಬೇಕಾಗುತ್ತೆ ಅದೇ ರೀತಿ ಎರಡು ಫಾರ್ಮುಲಾದಲ್ಲಿ ಎ ಬೇಕಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಟರ್ಮ್ ಬೇಕಾಗುತ್ತೆ ಆದರೆ ಲಾಸ್ಟ್ ಟರ್ಮ್ ಗೊತ್ತಿದ್ದಾಗ ಫಸ್ಟ್ ಫಾರ್ಮುಲಾನ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಲಾಸ್ಟ್ ಟರ್ಮ್ ಗೊತ್ತಿಲ್ಲದಲ್ಲೇ ಇದ್ದಾಗ ಕಾಮನ್ ಡಿಫ್ರೆನ್ಸ್ ಗೊತ್ತಿದ್ರೆ ನಾವು ಎರಡನೇ ಫಾರ್ಮುಲಾನ ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಥಿಂಗ್ ಈಸ್ ಅರ್ಥ್ಮೆಟಿಕ್ ಮೀನ್ ಆಫ್ ಅನ್ ಎ ಪಿ ಲೆಟಸ್ ಕನ್ಸಿಡರ್ ಅನ್ ಎ ಪಿ ತ್ರೀ ಫೈವ್ ಸೆವೆನ್ ನೈನ್ ಆ್ಯಂಡ್ ಎಕ್ಸೆಟ್ರಾ ಈ ಎಕ್ಸಾಂಪಲಲ್ಲಿ ಫಸ್ಟ್ ಟರ್ಮ್ ಅಂತಂದರೆ ತ್ರೀ ಲಾಸ್ಟ್ ಟರ್ಮ್ ಅಂತಂದರೆ ಇಲೆವೆನ್ ಅದೆರಡನ್ನೂ ಆ್ಯಡ್ ಮಾಡಿ ಇಂದ ಡಿವೈಡ್ ಮಾಡಿದ್ರೆ ಸೆವೆನ್ ಬಂದಿದೆ ಸೆವೆನ್ ಅಂತಂದರೆ ನೋಡಿ ಮಿಡಲ್ ಟರ್ಮ್ ಬಂದಿದೆ ನೋಡಿ ಅದೇ ರೀತಿ ಫಸ್ಟ್ ಟರ್ಮು ಮತ್ತು ತರ್ಡ್ ಟರ್ಮು ಫಸ್ಟ್ ಟರ್ಮು ತ್ರೀ ತರ್ಡ್ ಟರ್ಮು ಸೆವೆನ್ನು ಅದೆರಡೂ ಆ್ಯಡ್ ಮಾಡಿ ಟೂ ಇಂದ ಡಿವೈಡ್ ಮಾಡಿದ್ರೆ ನೋಡಿ ಫೈವ್ ಬಂದಿದೆ ಅದೇನಾಗಿದೆ ಅಂತಂದರೆ ಅವೆರಡರ ನಡುವೆ ಇರ್ತಕ್ಕಂಥ ಮಿಡಲ್ ಟರ್ಮ್ ಆಗಿದೆ ಇದನ್ನು ನಾವು ಜನ್ರಲೈಸ್ ಮಾಡಿ ನೋಡೋದೇ ಆದರೆ ಎ ಪಿ ಈ ರೀತಿ ಇದೆ ತ್ರೀ ಫೈವ್ ಸೆವೆನ್ ಅಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ ಹಾಗಾದರೆ ಆ ಸೀರೀಸಲ್ಲಿ ಫಸ್ಟ್ ತ್ರೀ ಟೈಮ್ಸ್ನ ಎ ಬಿ ಸಿ ಅಂತ ಕರೆಯೋದಾದರೆ ಎ ಮತ್ತು ಸಿನ ಆ್ಯಡ್ ಮಾಡಿ ಟೂ ಇಂದ ಡಿವೈಡ್ ಮಾಡಿದ್ರೆ ಅದು ಬಿಗೆ ಈಕ್ವಲ್ ಆಗಿರುತ್ತೆ ನೋಡಿ ಎ ಮತ್ತು ಸಿನ ಆ್ಯಡ್ ಮಾಡಿ ಇಂದ ಡಿವೈಡ್ ಮಾಡಿದ್ರೆ ಅದು ಬಿಗೆ ಈಕ್ವಲ್ ಆಗಿರುತ್ತೆ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಬೈ ಟು ಆ್ಯಂಡ್ ಬಿ ಇಸ್ ಕಳೆದ ಅರ್ಥಮೆಟಿಕ್ ಮೀನ್ ಆಫ್ ಎ ಆ್ಯಂಡ್ ಸಿ ಕೊನೆ ಹಂತದಲ್ಲಿ ಸಮರೀನ ನೋಡೋದಾದರೆ ದಯವಿಟ್ಟು ಈ ಫಾರ್ಮುಲಸ್ನ ನೋಟ್ ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿ Thank you. Thank you for watching. Please subscribe to my channel, like the video, and share the video. Thank you.